ಸ್ನೇಹಿತರೆ ಎಎಸ್ಎ ಆಲ್ ಇನ್ 1 ಚಾನೆಲ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವರು 1954 ರಿಂದ 1979 ರ ನಡುವೆ ಕನ್ನಡ ಚಲನಚಿತ್ರೋದ್ಯಮವನ್ನು ಆಳಿದ ಏಕೈಕ ಹಾಸ್ಯ ಚಕ್ರವರ್ತಿ ಹಾಗೂ ಕನ್ನಡ ಸಿನಿಮಾ ರಂಗದಲ್ಲಿ ಚಾರ್ಲಿ ಚಾಪ್ಲಿನ್ ಎಂದೇ ಪ್ರಸಿದ್ಧರಾಗಿದ್ದವರು ತಮ್ಮ ಆಂಗಿಕ ಅಭಿನಯದಿಂದಲೇ ಪ್ರೇಕ್ಷಕರ ಮನಸೂರೆಗೊಂಡ ಹಾಸ್ಯನಟ ಈ ಟಿಆರ್ ನರಸಿಂಹರಾಜು ಅವರು ಇವರು ಜುಲೈ 24 1923 ರಂದು ತಿಪಟೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ರಾಮರಾಜು ಮತ್ತು ವೆಂಕಟಲಕ್ಷ್ಮಮ್ಮ ದಂಪತಿಗಳಿಗೆ ಮಗನಾಗಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೂ ಇವರಿಗೆ ನಟನೆ ಎಂದರೆ ಬಹಳ ಪ್ರೀತಿ 4ನೇ ವಯಸ್ಸಿನಲ್ಲಿದ್ದಾಗಲೇ ಸಿಬಿ ಮಲ್ಲಪ್ಪನವರ ಶ್ರೀ ಚಂದ್ರಮೌಳೇಶ್ವರ ನಾಟಕ ಸಭಾದಲ್ಲಿ ಬಾಲಕಲಾವಿದನಾಗಿ ಅಭಿನಯಿಸಿದರು ಅಂದಿನಿಂದ ನಟನೆಯ ಜೊತೆ ಜೊತೆಯಲ್ಲಿಯೇ ಇವರ ಬದುಕಿನ ಶಿಕ್ಷಣವು ಆರಂಭವಾಯಿತು ಕುಳ್ಳಗೈ ಸಣ್ಣಗಿನ ಕೋಲುಮುಖ ಉಪ್ಪುಹಲ್ಲು ಹೊಂದಿದ್ದ ಇವರ ಶರೀರ ಆಂಗಿಕ ಶೈಲಿ ಹಾಸ್ಯ ಪಾತ್ರಕ್ಕೆ ಹೆಚ್ಚು ಹೊಕ್ಕುತ್ತಿತ್ತು ಈ ನಟನೆಯಲ್ಲಿ ಬಹಳ ಪ್ರಖ್ಯಾತರಾದರು ಚಂದ್ರಮೌಳೇಶ್ವರ ನಾಟಕ ಸಭಾದಿಂದ ತಮ್ಮ ರಂಗಭೂಮಿ ವೃತ್ತಿ ಜೀವನ ಆರಂಭಿಸಿದ ಇವರು ಮುಂದೆ 25 ವರ್ಷ ಕಾಲ ಬೇಲೂರಿನ ಗುಂಡ ಜೋಯಿಸರ ಕಂಪನಿ ಈರಣ್ಣಯ್ಯನವರ ಮಿತ್ರ ಮಂಡಳಿ ಭಾರತ ಲಲಿತ ಕಲಾ ಸಂಘ ಎಡತೊರೆ ಕಂಪನಿ ಗುಬ್ಬಿಯ ಚಿನ್ನ ಬಸವೇಶ್ವರ ನಾಟಕ ಕಂಪನಿ ಹೀಗೆ 10 ಹಲವು ಕಂಪನಿಗಳಲ್ಲಿ ಸಾವಿರಾರು ನಾಟಕಗಳಲ್ಲಿ ಬಣ್ಣ ಹಚ್ಚಿ ನಟಿಸಿದರು ನಟನಾಗಿ ರಂಗಭೂಮಿ ಪ್ರವೇಶಿಸಿದ ಇವರು ತಮ್ಮ ಅಭಿನಯ ಕೌಶಲ್ಯದಿಂದ ಬಹಳ ಬೇಗ ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಅಭಿನಯಿಸಲು ಬಡ್ತಿಯನ್ನು ಪಡೆದುಕೊಂಡರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕವೇ ಇವರು ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಕಾರ್ಯಚಟುವಟಿಕೆಗಳೆಲ್ಲದರ ಕೇಂದ್ರಬಿಂದು ಮದ್ರಾಸ್ ಆಗಿತ್ತು 60ರ ದಶಕದಲ್ಲಿ ಇದ್ದಕ್ಕಿದ್ದ ಹಾಗೆ ಕನ್ನಡ ಚಿತ್ರಗಳು ಸರಿಯಾಗಿ ಪ್ರದರ್ಶನವಾಗದೆ ಚಿತ್ರರಂಗವನ್ನೇ ನಂಬಿದ್ದ ನೂರಾರು ಕಲಾವಿದರು ಎರಡು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ಇಂತಹ ಸ್ಥಿತಿಯಲ್ಲಿ ನರಸಿಂಹರಾಜು ಅವರು ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ಮತ್ತು ಜಿ ವಿ ಅಯ್ಯರ್ ಜೊತೆಗೂಡಿ ತಮ್ಮದೇ ಆದ ಒಂದು ನಾಟಕ ಕಂಪನಿ ಆರಂಭಿಸಿ ರಾಜ್ಯಾದ್ಯಂತ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ನಾಟಕಗಳನ್ನು ಪ್ರದರ್ಶಿಸಿದರು ಕೆಲವು ವರ್ಷಗಳ ನಂತರ ಕನ್ನಡ ಚಿತ್ರಗಳ ನಿರ್ಮಾಣದ ಚಟುವಟಿಕೆ ಬೆಂಗಳೂರಿನಲ್ಲಿ ಆರಂಭವಾಗುತ್ತದೆ ಈ ಸಂದರ್ಭದಲ್ಲಿ ನರಸಿಂಹರಾಜು ಅವರ ಕುಟುಂಬವು ಬೆಂಗಳೂರಿನತ್ತ ಪಯಣ ಬೆಳೆಸುತ್ತಾರೆ ಕನ್ನಡದಲ್ಲಿ ಹೊಸ ಬಗೆಯ ಪ್ರಯೋಗ ವೈವಿಧ್ಯಪೂರ್ಣ ಕಥೆಗಳು ಯಶಸ್ವಿ ಚಿತ್ರಗಳು ಹೊರಬಂದದ್ದು ಕಳೆದ ಶತಮಾನದ 5, 6 ಮತ್ತು 7ನೇ ದಶಕಗಳಲ್ಲಿ ಈ ಅವಧಿ ಕನ್ನಡ ಚಿತ್ರರಂಗದಲ್ಲಿಯೇ ಸುವರ್ಣಯುಗವೆನ್ನಬಹುದು ಈ ಯುಗದಲ್ಲಿ ರಾರಾಜಿಸಿದ ನರಸಿಂಹರಾಜು ಅವರು 1954 ಬಿಡುಗಡೆಯಾದ ಬೇಡರ ಕಣ್ಣಪ್ಪದಿಂದ ಆರಂಭವಾಗಿ 1979 25 ವರ್ಷಗಳಲ್ಲಿ ಸುಮಾರು 250ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಹಾಸ್ಯನಟರಾಗಿ ಬೆಳಗಿದರು ದೂರದರ್ಶನದ ಕಾರ್ಯಕ್ರಮದ ಸಂದರ್ಶನವೊಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿಕೊಂಡಂತೆ ಅಂದಿನ ದಿನಗಳಲ್ಲಿ ನಿರ್ಮಾಪಕ ನಿರ್ದೇಶಕರು ಚಲನಚಿತ್ರಗಳಿಗೆ ಮೊದಲು ನರಸಿಂಹರಾಜು ಅವರ ಬಳಿ ದಿನಾಂಕವನ್ನು ನಿಗದಿಪಡಿಸಿಕೊಂಡು ನಂತರ ಉಳಿದ ಕಲಾವಿದರನ್ನು ಸಂಪರ್ಕಿಸುತ್ತಿದ್ದರು ಈ ಮಾತು ನರಸಿಂಹರಾಜು ಅವರು ಗಳಿಸಿದ ಶ್ರೇಷ್ಠತೆಯನ್ನು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಜ್ಜನಿಕೆಯ ಶ್ರೇಷ್ಠತೆಗೆ ಹಿಡಿದ ಕನ್ನಡಿಯಂತಿದೆ ಹಾಸ್ಯ ಪಾತ್ರಗಳನ್ನು ಬಹಳ ಸಹಜವಾಗಿ ನಿರ್ವಹಿಸುತ್ತಿದ್ದ ಇವರು ರಂಗಮಂಟಪದ ಮೇಲೆ ಬಂದು ನಿಂತರೆ ಸಾಕು ಪ್ರೇಕ್ಷಕರಲ್ಲಿ ನಗೆ ಹೊನಲು ಹರಿಸುತ್ತಿದ್ದರು ಈಗಲೂ ಹಾಸ್ಯ ಪಾತ್ರಗಳನ್ನು ನಿರ್ವಹಿಸುವ ಕಲಾವಿದರು ಇವರನ್ನು ಗಾಡ್ಫಾದರ್ ಎಂದೇ ಕರೆಯುತ್ತಾರೆ ಇಂತಹ ಅದ್ಭುತ ಹಾಸ್ಯ ಕಲಾವಿದರಾದ ನರಸಿಂಹರಾಜು ಅವರು ತಮ್ಮ 56ನೇ ವಯಸ್ಸಿನಲ್ಲಿದ್ದಾಗ 1979 ಜುಲೈ 20ರಂದು ನಿಧನರಾದರು ವಿಶೇಷವೆಂದರೆ 2023 ಜುಲೈ 24ಕ್ಕೆ ನರಸಿಂಹರಾಜು ಅವರಿಗೆ 100 ವರ್ಷ ತುಂಬಿದೆ
ಕನ್ನಡಿಗರು ಮರೆಯಲಾಗದ ಇಂತಹ ಹಾಸ್ಯ ಚಕ್ರವರ್ತಿಯ ಹುಟ್ಟುಹಬ್ಬವನ್ನು ಈ ಬಾರಿ ಶತಮಾನಕ್ಕೊಬ್ಬ ಹಾಸ್ಯ ಚಕ್ರವರ್ತಿಯ ಶತಮಾನೋತ್ಸವ ಎಂಬ ಹೆಸರಿನಲ್ಲಿ ವರ್ಷವಿಡೀ ವಿವಿಧ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ.